ರಾಜ್ಯದಲ್ಲಿ ಇದೀಗ ಬಿಎಸ್ಐ ಪರೀಕ್ಷೆಗಳು ನಡೀತಾ ಇವೆ. ಇನ್ನು ಪರೀಕ್ಷೆ ನಡೀತಾ ಇರಬೇಕಾದ್ರೆ ಎಲ್ಲೆಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ಪರೀಕ್ಷಾ ಪ್ರಾಧಿಕಾರ ಮಂಡಳಿ. ಯಾಕೆಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಕಾಂಟ್ರವರ್ಸಿಗಳಾಗಿದ್ವು. ಆ ತರಹದ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನುವಂತಹ ಕಟ್ಟೆಚ್ಚರದೊಂದಿಗೆ ಪರೀಕ್ಷೆಗಳನ್ನು ನಡೆಸಲಾಗ್ತಾ ಇದೆ. ಬರಿ ಹಾಗಾದ್ರೆ ಯಾವ ರೀತಿ ಇತ್ತು ಅಲ್ಲಿನ ವಾತಾವರಣ, ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಿಗಳು ಯಾವ ರೀತಿ ಪರೀಕ್ಷೆಯನ್ನ ಬರಿತಾ ಇದ್ರು ನೋಡೋಣ. ನಾನು ನಿಮ್ ತಗೊಳ್ಳೋದು ಹೋಗಿ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸದ್ಯದ ಕೈಗನ್ನಡಿ.